ಪುರುಷೋತ್ತಮ ಚಾಲಿಗೆ ಸ್ವಾಗತ. ಫ್ರೆಂಡ್ಸ್, ಜೊತೆ ಈ ವಿಡಿಯೋದಲ್ಲಿ ಮತ್ತೊಂದು ವರ್ಕ್ ಫ್ರಮ್ ಹೋಮ್ ಜಾಬ್ ಬಗ್ಗೆ ಮಾಹಿತಿ ಕೊಡ್ತಾ ಇದ್ದೀನಿ. ಅದರಲ್ಲಿ ಮುಖ್ಯವಾಗಿ ಕನ್ನಡ ಭಾಷೆಗೋಸ್ಕರನೇ ನಮಗೆ ಹೇಳಿ ಅಂತ ಹೇಳ್ತಾ ಇದ್ರಿ. ಕನ್ನಡ ಓದೋದಕ್ಕೆ ಬರೆಯೋದಕ್ಕೆ ನೀವು ಬರುತ್ತೆ ಅಂತಂದರೆ ಈ ಒಂದು ಉದ್ಯೋಗಕ್ಕೆ ನೀವು ಎಲ್ಲರೂ ಕೂಡ ಅಪ್ಲೈ ಮಾಡಿ. ಆ್ಯಂಡ್ ಕನ್ನಡ ಭಾಷೆ ಮಾತ್ರ ಅಲ್ಲ, ಇಲ್ಲಿ ನಿಮಗೆ ಮಲಯಾಳಂ ಆಯಿತು ಅಥವಾ ರೀಜನಲ್ ಲ್ಯಾಂಗ್ವೇಜು, ಮಲಯಾಳಮು, ಮರಾಠಿ, ಓಕೆ, ಆ್ಯಂಡ್ ಹಿಂದಿ ಲ್ಯಾಂಗ್ವೇಜ್ ನಿಮ್ಗೆ ಬರುತ್ತೆ. ಈ ರೀತಿ ರೀಜನಲ್ ಲ್ಯಾಂಗ್ವೇಜ್ಗಳು ಅಂದರೆ ಮಾತೃಭಾಷೆ ನಿಮ್ಗೆ ಬರುತ್ತೆ ಅಂದರೆ ಸೊ ಇದಕ್ಕೆ ನೀವು ಅಪ್ಲೈ ಮಾಡ್ಬೋದು. ಆ್ಯಂಡ್ ಬೆಸ್ಟ್ ಪಾರ್ಟ್ ಅಂತಂದರೆ ನನ್ನ ಚಾನಲಿಂದ ಸುಮಾರು ಸಬ್ಸ್ಕ್ರೈಬರ್ಸ್ ಈ ಒಂದು ಪ್ರೊಫೈಲ್ಗೆ ಜಾಯ್ನ್ ಆಗಿದ್ದರು ಕೂಡ ಈ ಹಿಂದೆ. ಆ್ಯಂಡ್ ಇಲ್ಲಿ ನೀವು ಕೂಡ ಅಪ್ಲೈ ಮಾಡ್ತೀವಿ ಅಂತಂದರೆ ನಿಮ್ಮ ಹೆಸರು, ನಿಮ್ಮ ಕ್ವಾಲಿಫಿಕೇಷನ್ ಮತ್ತು ಸಿ ಟಿ ಎಸ್ ಅನ್ನು ತಪ್ಪದೆ ನಂಗೆ ಮೆನ್ಷನ್ ಮಾಡಿದರೆ ನಮ್ಮ ಕಡೆಯಿಂದ ಕೂಡ ಸುಮಾರು ಥರದ ಜಾಬ್ಸ್ಗಳಿಗೆ ನಾವು ರೆಕಮೆಂಡೇಷನ್ಗೆ ಕಳಿಸಿರ್ತೀವಿ. ಓಕೆ, ಆ್ಯಂಡ್ ಇಲ್ಲಿವರೆಗೆ ನಾನು ಯಾವೊಂದು ಜಾಬ್ ಹೇಳ್ತಾ ಇದ್ದೀನಿ, ಇದರಲ್ಲಿ ಒಂದು ನಿಮ್ಮದು ಇದು ಪರ್ಮನೆಂಟ್ ವರ್ಕ್ ಫ್ರಮ್ ಹೋಮ್ ಇರುತ್ತೆ. ಆ್ಯಂಡ್ ಇದಕ್ಕೆ ಎಲ್ಲರೂ ಕೂಡ ಅಪ್ಲೈ ಮಾಡಿ, ಫ್ರೆಶರ್ ಕೂಡ ಆ್ಯಂಡ್ ಎಕ್ಸ್ಪೀರಿಯನ್ಸ್ ಇದ್ದರು ಕೂಡ. ಓಕೆ, ಆಲ್ಮೋಸ್ಟ್ ಇವ್ರ ಕಡೆಯಿಂದ ನಿಮಗೆ 110% ನಿಮಗೆ ರಿವಾರ್ಡ್ ಬರುತ್ತೆ ಕಂಪನಿ ಕಡೆಯಿಂದ. ಆವಾಗ ಚೆನ್ನಾಗಿ ನೀವು ಪರ್ಫಾರ್ಮ್ ಮಾಡಿ ಇಂಟರ್ವ್ಯೂದಲ್ಲಿ ಹೇಗಿರುತ್ತೆ ಏನು ಅನ್ನೋದನ್ನು ಡೀಟೇಲ್ ಆಗಿ ನಾನು ಈ ಒಂದು ವೀಡಿಯೋದಲ್ಲಿ ಮಾತಾಡ್ತೀನಿ. ಅದಕ್ಕಿಂತ ಮುಂಚೆ ಯಾರಾದರೂ ಹೊಸಬ್ರನ್ನ ಚಾನಲ್ ನೋಡ್ತಾ ಇದ್ದು ಇನ್ನೂ ಚೆನ್ನಾಗಿ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ಅಂದರೆ ಸಬ್ಸ್ಕ್ರೈಬ್ ಮಾಡ್ಕೊಂಡು ಬೆಲ್ ಐಕನ್ ಪ್ರೆಸ್ ಮಾಡ್ಕೊಳ್ಳಿ ಸ್ನೇಹಿತರೆ. ಇದು ಕಂಪ್ಲೀಟ್ಲಿ ಫ್ರೀ ಇರುತ್ತೆ. ನಾನು ವೀಡಿಯೋಸ್ ಹಾಕಿದಾಗ ಒಂದು ನಿಮಗೆ ನೋಟಿಫಿಕೇಶನ್ ಸಿಗುತ್ತೆ. ಬೇಕು ಅಂದರೆ ಆ ವೀಡಿಯೋ ನೀವು ಅವಾಗ ನೋಡ್ಬೋದು. ಸೊ ವೀಡಿಯೋ ಸ್ಟಾರ್ಟ್ ಮಾಡೋಣ. ಇಲ್ಲಿ ನಿಮ್ಗೆ ನೋಡೋದಕ್ಕೆ ಸಿಗ್ತಾ ಇರ್ಬೋದು ನೆಕ್ಸ್ಟ್ ವೇವ್ ಕಂಪನಿ ಕಡೆಯಿಂದ ಇವಾಗ ಬಿಸ್ನೆಸ್ ಡೆವಲಪ್ಮೆಂಟ್ ಅಸೋಸಿಯೇಟ್ ಅನ್ನೋ ಒಂದು ಪ್ರೊಫೈಲ್ಗೆ ಹೈರಿಂಗ್ ಮಾಡ್ತಾ ಇದ್ದಾರೆ. ವರ್ಕ್ ಫ್ರಮ್ ಹೋಮ್ ಇದು ಆ್ಯಂಡ್ ಸೇಲ್ಸ್ ಒಂದು ಇದರಲ್ಲಿ ಡಿಪಾರ್ಟ್ಮೆಂಟಲ್ಲಿ ನೀವು ಕೆಲಸ ಮಾಡ್ತೀರಾ. ಕನ್ನಡ, ಮಲಯಾಳಂ, ಮರಾಠಿ ಭಾಷೆಗೋಸ್ಕರ ಇಲ್ಲಿ ಫುಲ್ ಟೈಮ್ ರಿಮೋಟ್ ಜಾಬ್ ಕೊಡ್ತಾ ಇದ್ದಾರೆ. ಫುಲ್ ಟೈಮ್ ರಿಮೋಟ್ ಜಾಬ್ ಅಂದರೆ ಮನೇಲಿ ಕೂತ್ಕೊಂಡು ಮಾಡುವಂಥ ಉದ್ಯೋಗ ಹೇಳ್ತಾ ಇರೋದು. ಓಕೆ, ಸೊ ಇದಕ್ಕೆ ರಿಮೋಟ್ ಅಂತಲೇ ಕರೀತಾರೆ. ಆ್ಯಂಡ್ ಇಲ್ಲಿ ನಿಮಗೆ ಸ್ವಲ್ಪ ಡೀಟೇಲ್ ಇದೆ ಕಂಪನಿ ಬಗ್ಗೆ, ಏನು ನೆಕ್ಸ್ಟ್ ವೇವ್ ಅಂತ. ನೆಕ್ಸ್ಟ್ ವೇವ್ ಒಂದು ಕರಿಯರ್ ಅಡ್ವೈಸರ್ ಕಂಪನಿ. ಸೊ ಇಲ್ಲಿ ಸುಮಾರು ಥರದ ಕೋರ್ಸಸ್ಗಳು ನಡೀತಾ ಇರುತ್ತೆ. ಸೊ ಅವುಗಳ ಬಗ್ಗೆ ನೀವು ಇಲ್ಲಿ ಏನೇನು ಎನ್ಕ್ವೈರೀಸ್ಗಳು ಬರುತ್ತೆ ಅವು ಒಂದು ಡೇಟಾಸ್ಗಳನ್ನು ಫಾಲೋಅಪ್ ಮಾಡಬೇಕಾಗುತ್ತೆ. ಓಕೆ, ಸೊ ಇದು ಮೊಬೈಲ್ ಫೋನಿಂದಲೇ ಮಾಡಬೇಕಾಗಿರುವಂಥದ್ದು. ಯಾವುದೇ ರೀತಿ ನಿಮಗೆ ಲ್ಯಾಪ್ಟಾಪೇ ಬೇಕು, ಪಿ ಸಿನೇ ಬೇಕಂತ ಏನೂ ಇಲ್ಲ. ನಾರ್ಮಲ್ ನಿಮ್ಮ ಹತ್ರ ಮೊಬೈಲ್ ಫೋನ್ ಇದೆ, ಕನ್ನಡ ನಾವು ಮಾತಾಡ್ತೀವಿ, ಓದೋದಕ್ಕೆ ಬರೆಯೋದಕ್ಕೆ ಬರುತ್ತೆ ಅಂದರೆ ಸೊ ನೀವು ಮಾಡ್ಬೋದು. ಅದರಲ್ಲೂ ಕೂಡ ಮಲಯಾಳಂ ಮತ್ತು ಮರಾಠಿ ಭಾಷೆ ಬರುತ್ತೆ ಅಂದವರು ಕೂಡ ಅಪ್ಲೈನ ಮಾಡ್ಬೋದು. ಇಲ್ಲಿ ಕೆಲವೊಂದು ನಿಮಗೆ ಡೀಟೇಲ್ಸ್ಗಳು ಕೊಟ್ಟಿದ್ದಾರೆ, ಈ ಡೀಟೇಲ್ಸ್ಗಳು ಒಂದು ಸಾರಿ ಓದ್ಕೊಳ್ಳಿ. ಓಕೆ, ಆ್ಯಂಡ್ ಇಲ್ಲಿ ಜಸ್ಟ್ ಕೆಳಗಡೆ ಬಂದರೆ ನೀವು ಏನು ಮಾಡಬೇಕು ಆ್ಯಕ್ಚುಲಿ ಇದರಲ್ಲಿ ವರ್ಕ್ ಅಂತ ಹೇಳಿದ್ದಾರೆ. ಇದೊಂದು ಸೇಲ್ಸ್ ವರ್ಕ್. ಓಕೆ, ಸೊ ಇಲ್ಲಿ ಏನು ಮಾಡ್ಬೇಕು ಅಂತಂದರೆ ನೀವು ಫಾಲೋಅಪ್ ಮಾಡಬೇಕಾಗುತ್ತೆ. ಕೆಲವೊಂದು ಏನೇನು ನಿಮಗೆ ಎನ್ಕ್ವೈರೀಸ್ಗಳು ಬಂದಿರುತ್ತೆ ಫಾಲೋಅಪ್ ಮಾಡಬೇಕು, ಅವ್ರು ಬೇಕಾಗಿರುವಂಥ ಇನ್ಫಾರ್ಮೇಷನ್ ನೀವು ಪ್ರೊವೈಡ್ ಮಾಡಬೇಕಾಗುತ್ತೆ. ಕೆಲವೊಂದು ಕೋರ್ಸ್ಗಳ ಬಗ್ಗೆ ನೀವು ಇಲ್ಲಿ ಹೇಳಬೇಕಾಗುತ್ತೆ. ಓಕೆ, ಅವೆಲ್ಲ ಡೀಟೇಲ್ಗಳನ್ನ ನಿಮಗೆ ಟ್ರೈನಿಂಗಲ್ಲಿ ಕೊಡ್ತಾರವರು, ಆ ಟ್ರೈನಿಂಗಲ್ಲಿ ನೋಡ್ಕೊಂಬಿಟ್ಟು ನೀವು ಇಲ್ಲಿ ಫಾಲೋಅಪ್ ಮಾಡಬೇಕಾಗುತ್ತೆ. ಆ್ಯಂಡ್ ಈ ಡೇಟಾಸಿದ್ದು ಏನೇನಿತ್ತು ರೆಸ್ಪಾನ್ಸ್ ಅನ್ನೋದನ್ನು ಕೂಡ ನೀವು ಸಬ್ಮಿಟ್ ಮಾಡಬೇಕಾಗುತ್ತೆ. ಓಕೆ, ಸೊ ಇಲ್ಲಿ ಡೀಟೇಲ್ಸ್ ಎಲ್ಲ ಇದೆ, ಒಂದ್ಸಾರಿ ನೀವು ನೋಡ್ಕೊಳ್ಳಿ. ಆ್ಯಂಡ್ ಲ್ಯಾಂಗ್ವೇಜ್ ಬಗ್ಗೆ ಹೇಳಿದ್ರೆ ಮೇನ್ ಮುಖ್ಯವಾಗಿ ಇಲ್ಲಿ ರಿಕ್ವೈರ್ಮೆಂಟ್ ಇರೋದು ಕನ್ನಡ, ಮಲಯಾಳಂ, ಮರಾಠಿ ಭಾಷೆ ಮಾತ್ರ. ನಿಮಗೆ ಇದು ಬರುತ್ತೆ ಅಂತಂದರೆ ನೀವು ಇದಕ್ಕೆ ಅಪ್ಲೈ ಮಾಡ್ಬೋದು. ನೇಟಿವ್ ಸ್ಪೀಕರ್, ಮಾತೃಭಾಷೆ ಅಂತ ಹೇಳಿದ್ದಾರೆ, ಮಾತೃಭಾಷೆ ನಿಮ್ಮ ಮನೇಲಿ ಮಾತನಾಡುವಂಥ ಕನ್ನಡ ಭಾಷೆಯಾಗಿದ್ದರೆ ಅಪ್ಲೈ ಮಾಡ್ಬೋದು. ಆ್ಯಂಡ್ ಇಲ್ಲಿ ನೋಡಿದರೆ ಇಂಗ್ಲೀಷು ಏನಿದೆ ಅದು ಬಂದರೆ ಒಳ್ಳೆಯದು, ಅದರ್ವೈಸ್ ಬರಲಿಲ್ಲ ಅಂದರೂ ಕೂಡ ಅಪ್ಲೈ ಮಾಡ್ಬೋದು ನೀವು ಕನ್ನಡ ಬಂದರೆ ಅಂತ ಹೇಳಿದ್ದಾರೆ ಅವರು. ಓಕೆ, ಆ್ಯಂಡ್ ಇಲ್ಲಿ ನೀವು ಕೆಳಗಡೆ ಜಸ್ಟ್ ಬಂದರೆ ವರ್ಕ್ ಲೊಕೇಶನ್ ಬಗ್ಗೆ ಹೇಳಿದ್ರೆ ವರ್ಕ್ ಫ್ರಮ್ ಹೋಮ್ ಅಂತ ಹೇಳಿದ್ದಾರೆ. ಕರೆಂಟ್ಲಿ ಅವ್ರು ನಿಮಗೆ ವರ್ಕ್ ಫ್ರಮ್ ಹೋಮೇ ಕೊಡ್ತಾ ಇದ್ದಾರೆ. ಆ್ಯಂಡ್ ಇದನ್ನು ಆಫೀಸ್ಗೆ ಅವರು ಮೇಬಿ ಯಾವಾಗಾದರೂ ಬೇಕು ಅಂದರೆ ರಿಪ್ಲೈ ಮಾಡ್ತಾರೆ, ಬಟ್ ಅದು ಇದುವರೆಗೂ ಯಾರಿಗೂ ಮಾಡಿಲ್ಲ. ಓಕೆ, ಆ್ಯಂಡ್ ವಾರದಲ್ಲಿ 6 ದಿನ ನೀವು ಕೆಲಸ ಮಾಡಬೇಕಾಗುತ್ತೆ. ಆ್ಯಂಡ್ ಇಲ್ಲಿ ಜಸ್ಟ್ ಕೆಳಗಡೆ ಬಂದರೆ ದ ಫಾಲೋಯಿಂಗ್ ವೀಡಿಯೋಸ್ ವಿಲ್ ಹೆಲ್ಪ್, ಕೆಲವೊಂದು ವೀಡಿಯೋಸ್ ಲಿಂಕ್ ಕೊಟ್ಟಿದ್ದಾರೆ, ಬೇಕಂದರೆ ಇದನ್ನು ನೋಡಿ. ಓಕೆ, ಆ್ಯಂಡ್ ಇಲ್ಲಿ ನಿಮ್ಮದು BDA ಪ್ರೊಫೈಲ್ ಇರುತ್ತೆ. BDA ಪ್ರೊಫೈಲ್ ಅಂತಂದರೆ ಸೇಲ್ಸ್ ವರ್ಕ್ ಇರುತ್ತೆ. ಸೇಲ್ಸ್ ಅಂದರೆ ಅಲ್ಲಿ ನೀವು ಕಸ್ಟಮರ್ಸು ಯಾರ್ಯಾರು ಕ್ವೈರೀಸ್ ಮಾಡಿರ್ತಾರೆ ಅವ್ರು ಫೋನ್ ಮಾಡಿ ಎಲ್ಲ ಇನ್ಫಾರ್ಮೇಷನ್ ಸಿಗ್ತಾ ಅಥವಾ ಸಿಕ್ಕಿಲ್ಲ ಅಂದರೆ ಇನ್ನೂ ಏನಾದರೂ ಡೌಟ್ ಇದೆಯಾ. ಓಕೆ, ಸೊ ಅದ್ರ ಬಗ್ಗೆ ಎಲ್ಲ ನೀವು ಸ್ವಲ್ಪ ಮಾಹಿತಿನ ಕೊಡಬೇಕಾಗುತ್ತೆ. ಹೇಗೆ ಕೊಡಬೇಕು, ಯಾವ ಸಂದರ್ಭದಲ್ಲಿ ಯಾವ ರೀತಿ ಕಾಲ್ಸ್ ಬರುತ್ತೆ, ಹೇಗೆ ಮಾಡಬೇಕು ಅನ್ನೋದನ್ನು ಎಲ್ಲೊಂದು ಟ್ರೈನಿಂಗಲ್ಲಿ ತಿಳಿಸ್ಕೊಡ್ತಾರೆ. ಓಕೆ, ಸೊ ಇದಕ್ಕೆ ನೀವು ಅಪ್ಲೈ ಮಾಡಬೇಕಂತಂದರೆ ಇಲ್ಲಿ ಮೇಲ್ಗಡೆ ನೋಡಿ ಅಪ್ಲೈ ನಾವು ಅಂತ ಇದೆ, ಇದಕ್ಕೆ ಕ್ಲಿಕ್ ಮಾಡೋಣ. ಕ್ಲಿಕ್ ಮಾಡಿದಾಗ ಇಲ್ಲಿ ಮೇನ್ ಒಂದು ಅಪ್ಲಿಕೇಶನ್ ಫಾರ್ಮ್ ಓಪನ್ ಆಗುತ್ತೆ, ಇದೇ ಮೇನ್ ಇರುವಂಥದ್ದು. ಇದನ್ನು ಚೆನ್ನಾಗಿ ನೀವು ಫಿಲಪ್ ಮಾಡಿದ್ರಿ ಅಂತಂದರೆ ಸೊ ನಿಮಗೆ 110% ಕಂಪನಿ ಕಡೆಯಿಂದ ರಿವರ್ಟ್ ಬರುತ್ತೆ. ಹೇಗೆಂತ ನಾನು ಹೇಳ್ತಾನೆ ಅದೇ ರೀತಿ ಮಾಡಿ, ಬಿಸ್ನೆಸ್ ಡೆವಲಪ್ಮೆಂಟ್ ಅಸೋಸಿಯೇಟ್ ವರ್ಕ್ ಫ್ರಮ್ ಹೋಮ್ ಸೇಲ್ಸ್ ಕನ್ನಡ ಮಲಯಾಳಂ ಮರಾಠಿ ಅಂತ ಹೇಳಿ ಇಲ್ಲಿ ಕೆಳಗಡೆ ಸಬ್ಮಿಟ್ ಇಲ್ಲ ಅಪ್ಲಿಕೇಶನ್ ಅಂತ ಹೇಳಿದಾರಲ್ವ, ಇಲ್ಲಿ ರಿಸ್ಯೂಮ್ ಅಪ್ಲೋಡ್ ಮಾಡಬೇಕು. ಓಕೆ, ರಿಸ್ಯೂಮ್ ಎಷ್ಟಿರಬೇಕು, ಒಂದು ಇದನ್ನ PDF ಸೈಜ್ ಇದ್ದರೆ ಸಾಕು ಅಥವಾ 1 MB 2 MBಗೆ ಇದ್ದರೆ ಅದು ಓಕೆ. ಓಕೆ, PDF ಸೈಜು ನಾರ್ಮಲ್ ಹೇಳಿದ್ದೀನಿ ನಾನು. ಆ್ಯಂಡ್ ಇಲ್ಲಿ ಫಸ್ಟ್ ನೇಮ್ ನಿಮ್ಮದು, ಮಿಡಲ್ ನೇಮು, ನಿಮ್ಮ ತಂದೆಯವ್ರ ಹೆಸರು, ಆ್ಯಂಡ್ ನಿಮ್ಮ ಸರ್ ನೇಮು, ನಿಮ್ಮದು ಏನು ಸರ್ ನೇಮ್ ಇದೆ ಅದನ್ನು ಹಾಕಬೇಕು. ಇದು ಆ್ಯಸ್ ಪರ್ ಡಾಕ್ಯುಮೆಂಟೇ ಹಾಕಬೇಕು, ವಿದೌಟ್ ಸ್ಪೆಲ್ಲಿಂಗ್ ಮಿಸ್ಟೇಕ್. ಓಕೆ, ಆ್ಯಂಡ್ ಇಲ್ಲಿ ಇಮೇಲ್ ಅಡ್ರೆಸ್ ಆಯಿತು. ಇಮೇಲ್ ಅಡ್ರೆಸ್ಗೆ ನಿಮ್ಮ ಮೇಲ್ ಬರುತ್ತೆ ಯಾವಾಗ ಇಲ್ಲಿ ಅಪ್ಲೈ ಮಾಡ್ತೀರಾ. ಆ್ಯಂಡ್ ಮೊಬೈಲ್ ನಂಬರ್ ಕರೆಕ್ಟಾಗಿ ಕೊಡಿ, ಮೊಬೈಲ್ ನಂಬರ್ 2 ಕೊಡಬೇಕಂತ ಹೇಳಿದರೆ 2 ಮೊಬೈಲ್ ನಂಬರ್ ಸರಿಯಾಗಿ ಕೊಡಿ, ಯಾಕಂದರೆ ಅವ್ರು ಮೊಬೈಲ್ ನಂಬರ್ಗೂ ಕೂಡ ಫೋನ್ ಮಾಡ್ತಾರೆ. ಸೊ ಇಲ್ಲಿ ಅಪ್ಲೈ ಮಾಡಿದ ಮೇಲೆ ಫೋನ್ ಬರುವಾಗ ವೇಟ್ ಮಾಡ್ತಾರೆ, ಸೊ ಬಂದರೆ ರಿಸೀವ್ ಮಾಡಿ ಮಿಸ್ ಮಾಡ್ಕೋಬೇಡಿ. ಓಕೆ, ಆ್ಯಂಡ್ ಸೋಷಿಯಲ್ ನೆಟ್ವರ್ಕ್ ಆ್ಯಂಡ್ ವೆಬ್ಸೈಟ್ ಲಿಂಕ್ ಕೇಳಿದ್ದಾರೆ, ಬಟ್ ಇದ್ರ ನಾಟ್ ನೆಸಸರಿ. ನೀವೇನಾದರೂ ಪ್ರೊಫೆಷನಲ್ ಏನಾದರೂ
ಸೊ ಅದ್ರ ಮೇಲೆ ಜಜ್ ಕೂಡ ಮಾಡ್ತಾರೆ ಈ ಜಾಬ್ ನಿಮ್ಗೆ ಸೂಟ್ ಆಗುತ್ತೋ ಇಲ್ವೋ ಅಂತ. ನಂತರ ನಿಮ್ಗೆ ರಿವರ್ಟ್ ಬರುತ್ತೆ ಕಂಪನಿ ಕಡೆಯಿಂದ. ಬಟ್ ಇಲ್ಲಿ ಏನು ಕೊಡಬೇಕಂತ ನೆಸೆಸರಿ ಇಲ್ಲ. ಸೊ ಹೀಗಾಗಿ ಇದನ್ನ ಸ್ಕಿಪ್ ಮಾಡಿ ಎಂಪ್ಲಾಯರ್ ಅಂತ ಹೇಳಿ ನೀವೇನಾದರೂ ವರ್ಕ್ ಮಾಡ್ತಾ ಇದ್ರೆ ಅದ್ರ ಬಗ್ಗೆ ಹೇಳಬೇಕು. ಮತ್ತು ಎಜುಕೇಷನ್ ಬಗ್ಗೆ ಇಲ್ಲಿ ನೀವು ಏನು ಮಾಡಿದಿರಂತ, ಡಿಗ್ರಿನ, ಓಕೆ, ಪಿ ಯು ಸಿನ ಅಂತ. ಆ್ಯಂಡ್ ಮುಖ್ಯವಾಗಿ ಇಲ್ಲಿ ನಿಮ್ಮದು ಕಂಪ್ಲೀಟ್ ಇನ್ಫಾರ್ಮೇಷನು ನಿಮ್ಮ ಎಜುಕೇಷನ್ ಬಗ್ಗೆ ಇದೆ. ಸೊ ಇಲ್ಲಿ ನೀವು ಯಾರ್ಯಾರು ಅಪ್ಲೈ ಮಾಡ್ಬೋದು ಅಂತಂದರೆ ಪಿ ಯು ಸಿ ಆದವರು ಅಪ್ಲೈ ಮಾಡ್ಬೋದು, ಓಕೆ. ಪಿ ಯು ಸಿ ಪಾಸ್ ಆದವರು, ಡಿಗ್ರಿ ಇನ್ನೂ ಮಾಡ್ತಾ ಇದ್ದಾರೆಂದ್ರೂ ಕೂಡ ಪರವಾಗಿಲ್ಲ, ಅಪ್ಲೈ ಮಾಡ್ಬೋದು. ವಾಟ್ ಈಸ್ ಯುವರ್ ಏಜ್ ಅಂತ ಕೇಳಿದ್ದಾರೆ. ಇಲ್ಲಿ ಏಜು ಮಿನಿಮಮ್ ನಿಮ್ಮದು 18 ಕ್ರಾಸ್ ಆಗಿರಬೇಕು, 20 ವಯಸ್ಸು ಸ್ಟಾರ್ಟ್ ಆದವ್ರನ್ನ ತೊಗೋತಾರವರು, 20 ಅಥವಾ 25, ಓಕೆ. ಸೊ ನೋಡ್ಕೊಂಬಿಟ್ಟು ಇಲ್ಲಿ ಅಪ್ಲೈ ಮಾಡಿ. ಜೆಂಡರ್ ಕೇಳಿದ್ದಾರೆ ಮೇಲಾ ಫಿಮೇಲಾ ಅಥವಾ ಪ್ರಿಫರ್ ನಾಟ್ ಟು ಸೇ. ಬಟ್ ಇಲ್ಲಿ ಈ ರೀತಿ ಥರ್ಡ್ ಆಪ್ಷನ್ನ ಕ್ಲಿಕ್ ಮಾಡೋಕೆ ಹೋಗಬೇಡಿ, ಮೇಲಾ ಫಿಮೇಲೆ ಏನೋದನ್ನು ಹಾಕಿ, ಓಕೆ. ಕರೆಂಟ್ಲಿ ಪರ್ಸ್ಯೂವಿಂಗ್ ಎನಿ ಕೋರ್ಸಸ್ ಡಿಗ್ರಿ ಅಂತ ಕೇಳಿದ್ದಾರೆ. ಇಲ್ಲಿ ಮೇನ್ ಬರುವಂಥದ್ದು ಇಲ್ಲಿ ಯಾವುದೇ ರೀತಿ ನಾವು ಪರ್ಸ್ಯೂವಿಂಗ್ ಮಾಡ್ತಾ ಇದ್ದೀವಿ ಓದ್ತಾ ಇದ್ದೀವಿ ಅಂತ ಹೇಳಬೇಡಿ, ಓಕೆ. ಯಾಕಂದ್ರೆ ಸುಮಾರು ಜನ ಹಿಂದಿನ ಬಾರಿ ರಿಜೆಕ್ಟ್ ಆಗಿದ್ದಾರೆ, ಇದ್ದಿದ್ದನ್ನು ಹೇಳ್ತಾ ಇದ್ದೀನಿ ನಾನು. ಸೊ ಹೀಗಾಗಿ ಇಲ್ಲಿ ನೀವು ಕಂಪ್ಲೀಟ್ ಆಗಿರೋದನ್ನು ಮಾತ್ರ ಹೇಳಿ, ಓಕೆ. ಸೊ ಇಲ್ಲಿ ನೀವು ನಾಟ್ ಪರ್ಸ್ಯೂವಿಂಗ್ ಎನಿ ಡಿಗ್ರಿ ಅಂತ ಹಾಕಬೇಕು, ಓಕೆ. ಯಾರಾದರೂ ಓದ್ತಾ ಇದ್ದರೆ ಅವ್ರನ್ನ ತೊಗೊಳ್ಳೋದಿಲ್ಲ. ಕೊನೆಗೊಂದು ಪ್ರಶ್ನೆ ಇದೆ, ಮೇನ್ ನಾರ್ಮಲಿ ಎಲ್ರಿಗೂ ಕೇಳ್ತಾರೆ ಅವರು ಕ್ವಶನ್ ಇಂಟರ್ವ್ಯೂದಲ್ಲಿ, ಆ ಒಂದು ಕ್ವಶನ್ಗೆ ಮಾತ್ರ ಯಾವ ರೀತಿ ಉತ್ತರ ಕೊಡಬೇಕಂತ ಹೇಳ್ತೀನಿ. ಯಾಕಂದರೆ ಸುಮಾರು ಜನ ಅದರಲ್ಲೂ ಕೂಡ ರಿಜೆಕ್ಟ್ ಆದರು ಫೈನಲ್ ರೌಂಡಿಗೆ ಹೋಗಿ. ಸೊ ಯಾಕೆ ಅಂತ ಅದನ್ನು ಹೇಳ್ತೀನಿ ಇದೇ ವೀಡಿಯೋದಲ್ಲೇ. ಟೋಟಲ್ ಇಯರ್ ಆಫ್ ಎಕ್ಸ್ಪೀರಿಯನ್ಸ್ ನೀವು ನೋಡ್ಬೋದು ಇಲ್ಲಿ. ಫ್ರೆಷರ್ ಕೂಡ ಅಪ್ಲೈ ಮಾಡ್ಬೋದು, ಬಟ್ ಫ್ರೆಷರ್ ಅನ್ನೋಕ್ಕಿಂತ ಒಂದು ವರ್ಷದ್ರೂ ಕೆಲಸ ಮಾಡಿದ್ದೀವಿ ಅಂತ ಹಾಕಿ, ಓಕೆ. ಸೊ ನನಗೆ ಅನ್ಸುತ್ತೆ, ಯಾಕಂದರೆ ನೀವು ಏನಾದರೂ ಫ್ರೆಷರ್ ಇವಾಗ ಜಸ್ಟ್ ಕಂಪ್ಲೀಟ್ ಮಾಡಿದ್ರೆ ಪಿ ಯು ಸಿ ಅಂದರೆ ನೀವು ಫ್ರೆಷರ್ ಅಂತ ಹಾಕಿ. ಬಟ್ ಆದರೆ ನೀವು ಡಿಗ್ರಿ ಕಂಪ್ಲೀಟ್ ಆಗಿ ಮನೇಲೇ ಇದ್ದೀವಪ್ಪ ಅಂತಂದರೆ ಎಲ್ಲಾದರೂ ಕೆಲಸ ಮಾಡಿರ್ತೀರಲ್ವಾ. ಸೊ ಅದನ್ನು ಹಾಕಿ, ಒಂದು ವರ್ಷ ಆದರೂ ಹಾಕಿ ನೋಡೋದಕ್ಕೂ ಕೂಡ ಚೆನ್ನಾಗಿರುತ್ತೆ. ಪ್ರೀವಿಯಸ್ ಎಕ್ಸ್ಪೀರಿಯೆನ್ಸ್ ಕೇಳ್ತಾ ಇದ್ದಾರವರು ಸೇಲ್ಸಲ್ಲಿತ್ತ, ಪ್ರೀ ಸೇಲ್ಸಲ್ಲಿತ್ತ ಅಂತ ಹೇಳಿ. ಮುಖ್ಯವಾಗಿ ಇವರು ಯಾರಿಗೆ ಇದನ್ನು ಕೊಡ್ತಾರೆ ಅಂತಂದರೆ ಪ್ರಾಧಾನ್ಯತೆ ಸೇಲ್ಸು, ಪ್ರೀ ಸೇಲ್ಸು ಆ್ಯಂಡ್ ಟೆಲಿ ಸೇಲ್ಸು ಇಂಥವ್ರಿಗೆ ಮೇನ್ ಇದನ್ನು ಮಾಡ್ತಾರೆ, ಮೊದಲು ಪ್ರಿಫರೆನ್ಸ್ ಕೊಡ್ತಾರೆ. ಸೊ ನೀವು ಏನಾದರೂ ಈ ರೀತಿ ಮಾಡಿದ್ರೆ ಅದನ್ನು ಟಿಕ್ ಮಾಡಿ. ಕರೆಂಟ್ಲಿ ಸಿ ಟಿ ಸಿ ಕೇಳಿದ್ದಾರೆ ಅವರು, ಓಕೆ. ಫ್ರೆಷರ್ ಇದ್ದರೆ ಫ್ರೆಷರ್ ಹಾಕಿ ನೋಡ್ಕೊಂಬಿಟ್ಟು ನೀವು ಯಾವ್ದು ಹಾಕ್ತೀರ ನೋಡ್ಕೊಂಬಿಟ್ಟು ಹಾಕಿ. ವಿಚ್ ಲ್ಯಾಂಗ್ವೇಜ್ ನಿಮಗೆ ಕರೆಕ್ಟಾಗಿ ಬರುತ್ತೆ ಅಂತ, ಕನ್ನಡ ಬರುತ್ತೆ ಅಂದರೆ ಕನ್ನಡ ಅಂತ ಚೂಸ್ ಮಾಡಿ. ಹ್ಯಾವ್ ಯು ವರ್ಕ್ ವಿತ್ ನೆಕ್ಸ್ಟ್ ವೇವ್ ಬಿಫೋರ್, ಯಾವಾಗದು ಕೆಲಸ ಮಾಡಿದ್ದೀರಾ ಅಂತ ಕೇಳ್ತಾಯಿದ್ರೆ, ಇಲ್ಲಿ ಎಸ್ ಅಂದವರಿಗೆ ರಿವರ್ಟ್ ಬೇಗ ಬರೋಲ್ಲ, ಫಸ್ಟ್ ನೋ ಅಂದವರಿಗೆ ಬರುತ್ತೆ, ಓಕೆ. ಸೊ ಇಲ್ಲಿ ನೋ ಅಂತ ಹಾಕ್ತಾ ಇದ್ದೀನಿ. ಹ್ಯಾವ್ ಯು ಎವರ್ ಟೇಕನ್ ಕೋರ್ಸಸ್ ಎಟ್ ನೆಕ್ಸ್ಟ್ ವೇ, ಯಾವಾಗಾದ್ರೂ ಕೋರ್ಸಸ್ ತೊಗೊಂಡಿದ್ರಾ ಅಂತ. ಇಲ್ಲಿ ಕೂಡ ನಾನು ನೋ ಅಂತ ಹಾಕ್ತಾ ಇದ್ದೀನಿ. ಇವಾಗ ಕರೆಂಟ್ ಲೊಕೇಶನ್ ಕೇಳ್ತಾ ಇದ್ದಾರೆ, ಕರೆಂಟ್ ಲೊಕೇಶನ್ ನಿಮ್ಮ ಮೂರು ಯಾವುದಿದೆ ಅದನ್ನು ಹಾಕಿ. ಆ್ಯಂಡ್ ಎಕ್ಸ್ಪೆಕ್ಟೆಡ್ ಸ್ಯಾಲರಿ ಕೇಳ್ತಾ ಇದ್ದಾರೆ ಮೇನು. ಸಾರಿ, ಇಲ್ಲಿ ಏನಂದರೆ ಆರ್ ಯು ವಿಲ್ಲಿಂಗ್ ಟು ರೀಲೊಕೇಟ್ ಟು ಹೈದರಾಬಾದ್ ಅಂತ ಹೇಳಿ. ಇಲ್ಲಿ ಎಸ್ ಅಂತ ಹಾಕಬೇಕು. ನೋ ಅಂತ ಹಾಕಿದ್ರಿಗೆ ರಿವರ್ಟ್ ಬರೋದಿಲ್ಲ, ಓಕೆ. ಸೊ ಬಟ್ ಅದ್ರ ಕರೆಯೋದಿಲ್ಲ, ಬಟ್ ಅದರ ಅಲ್ಲಿ ಕೇಳ್ತಾರೆ ಎಸ್ ಓ ನೋನು ಅಂತ ಹೇಳಿ, ಓಕೆ. ಸಿ ಟಿ ಸಿ ಕೇಳ್ತಾ ಇರೋದು ಇಲ್ಲಿ ನಾನು ಸ್ಟಾರ್ಟಿಂಗ್ 1.5 ಹಾಕ್ತಾ ಇದ್ದೀನಿ. ಸೊ ಇಲ್ಲಿ ಸ್ಯಾಲ್ರಿ ಆ್ಯಂಡ್ ಐ ಆಮ್ ನಾಟ್ ಅ ರೋಬೋಟಿಕ್ ಕ್ಲಿಕ್ ಮಾಡಬೇಕು. ನಂತರ ನೀವು ಇಲ್ಲಿ ಅಪ್ಲಿಕೇಶನ್ನ ಸಬ್ಮಿಟ್ ಮಾಡಬೇಕು, ಓಕೆ. ಸೊ ಇದು ಆಯಿತು ಅಪ್ಲಿಕೇಶನ್ ಫಾರ್ಮ್ನ ಫಿಲಪ್ ಮಾಡುವಂಥ ರೀತಿ, ಓಕೆ. ಸೊ ಇವಾಗ ಬರೋಣ ನಾವು ಇದು ಏನು ಫೈನಲು ಯಾವ ರೀತಿ ಅವರು ಸೆಲೆಕ್ಷನ್ ಮಾಡ್ಕೋತಾರಂತ. ಸೊ ಅದ್ರ ಬಗ್ಗೆ ಸ್ವಲ್ಪ ಮಾಹಿತಿ ಕೊಡ್ತಾ ಇದ್ದೀನಿ, ಓಕೆ. ಸೊ ಇವಾಗ ಯಾವಾಗ ಲಾಸ್ಟಿಗೆ ಕೊನೆಗೆ ಏನಾಗುತ್ತೆ ಅಂತಂದರೆ, ನಿಮಗೆ ಈ ಕಡೆಯಿಂದ ಒಂದು ಮೇಲ್ ಬರುತ್ತೆ, ಕಾಲ್ಸ್ ಕೂಡ ಬರ್ಬೋದು. ಆ್ಯಂಡ್ ನಿಮ್ಮದು ಒಂದು ಸ್ವಲ್ಪ ರೌಂಡ್ ನಡೀತೆ, ಅದು ಏನೇನು ನಡೀತೆ ಅನ್ನೋದನ್ನು ಒಂದು ಸಪ್ರೇಟ್ ವೀಡಿಯೋ ಮಾಡಿದ್ದೀನಿ. ಅದ್ರ ಲಿಂಕ್ ಯಾರಿಗಾದರೂ ಬೇಕು ಅಂತಂದರೆ ನಾನು ಪ್ಲೀಸ್ ಕಮೆಂಟ್ ಮಾಡಿ, ಅಥವಾ ಡಿಸ್ಕ್ರಿಪ್ಷನಲ್ಲಿ ನಾನು ಟ್ರೈ ಮಾಡ್ತೀನಿ ಅದ್ರ ಲಿಂಕ್ ಕೊಡೋದಕ್ಕೆ. ಇನ್ ಕೇಸ್ ಕೊಟ್ಟಿಲ್ಲ ಅಂದರೆ ಕಮೆಂಟ್ ಮಾಡಿ, ಓಕೆ. ಸೊ ನಾನು ನಿಮಗೆ ಲಿಂಕ್ ಪ್ರೊವೈಡ್ ಮಾಡ್ತೀನಿ ಕಂಪ್ಲೀಟ್ ನೆಕ್ಸ್ಟ್ ವೀಡಿಯೋದಲ್ಲಿ ಯಾವ ರೀತಿ ಇರುತ್ತೆ ಅಂತ ಹೇಳಿ. ಆ್ಯಂಡ್ ಅದರಲ್ಲೂ ಕೂಡ ಇಲ್ಲಿ ನಿಮ್ಮದು ಯಾರ್ಯಾರು ಇದುವರೆಗೆ ಫೈನಲ್ ರೌಂಡಿಗೆ ಹೋಗಿದ್ರು ಅಥವಾ ಜಾಬ್ ಜಾಯ್ನ್ ಆಗುವಾಗ ಒಂದು ಕ್ವಶನ್ ಕೇಳ್ತಾರೆ ಅವರು, ನಿಮಗೆ ಮದುವೆ ಆಗಿದೆಯಾ, ಮಕ್ಕಳಿದ್ದಾರಾ ಅಂತ ಕೇಳ್ತಾರೆ. ಮೋಸ್ಟ್ ಆಫ್ ದಿ ಜನ ಏನು ಮಾಡ್ತಾರೆ ಅಂತಂದರೆ, ಇಂಟರ್ವ್ಯೂ ಅಟೆಂಡ್ ಮಾಡುವಾಗ ಮಕ್ಕಳ ಮಧ್ಯದಲ್ಲೇ ಕೂತ್ಕೊಂಡು ಇಂಟರ್ವ್ಯೂನ ಅಟೆಂಡ್ ಮಾಡ್ತೀರಿ. ಸೊ ಅವಾಗ ಅವ್ರಿಗೆ ಅನಿಸುತ್ತೆ ನೀವು ಎಷ್ಟು ಕಚ್ಚಪಚ್ಚ ಅಂತ ಆವಾಜ್ ಬರ್ತಾ ಇರುತ್ತಲ್ವಾ. ಸೊ ಅವ್ರಿಗೆ ಅನಿಸುತ್ತೆ ನಾರ್ಮಲಿ ಏನಪ್ಪ ಇದು ಇಷ್ಟೊಂದು ಆವಾಜ್ ಇದೆ, ಇವ್ರು ನಮ್ಮ ವರ್ಕ್ ಮಾಡ್ಕೊಡೋಕ್ಕಾಗಲ್ಲ ಅಂತ ಹೇಳಿ, ಇದು ನಾರ್ಮಲಿ ಬರುವಂಥದ್ದು ತಲೆಯಲ್ಲಿ, ಓಕೆ. ಸೊ ಅವಾಗ ರಿಜೆಕ್ಟ್ ಆಗಿದ್ದಂತಹ ಸಂದರ್ಭ ಕೂಡ ಸುಮಾರು ಬಾರಿ ಆಗಿದೆ, ಓಕೆ. ಹೀಗಾಗಿ ಯಾರಾದರೂ ಇಂಟರ್ವ್ಯೂ ಅಟೆಂಡ್ ಮಾಡ್ತಾ ಇದ್ರಿಂದ ದಯವಿಟ್ಟು ಹೊರಗಡೆ ಹೋಗಿ ಎಲ್ಲಾದರೂ ಸ್ವಲ್ಪ ಸೈಲೆಂಟ್ ಇರೋ ಏರಿಯಾದಲ್ಲಿ ಅಟೆಂಡ್ ಮಾಡಿ. ಮಕ್ಕಳು ಚಿಕ್ಕ ಚಿಕ್ಕವರು ಇದ್ದಾರೆ, ಮನೇಲಿ ನಮಗೆ ಈ ಸಮಸ್ಯೆ ಇದೆ ಅದು ಇದು ಅಂತ ಹೇಳಿದರೆ ಇವರು ರಿಜೆಕ್ಟ್ ಮಾಡಿದ್ದಾರೆ ಹಿಂದಿನ ಸಾರಿ ಎಲ್ಲ. ಸೊ ಆ ರೀತಿ ಎಲ್ಲವೂ ಹೇಳಕ್ಕೆ ಹೋಗಬೇಡಿ. ಎಲ್ರಿಗೂ ಮದುವೆ ಆಗಿರುತ್ತೆ, ಎಲ್ರಿಗೂ ಮಕ್ಕಳು ಇರ್ತಾರೆ, ಎಲ್ರಿಗೂ ತೊಂದರೆ ಇರುತ್ತೆ. ಬಟ್ ನಮಗೆ ಜಾಬ್ ಬೇಕು, ಸೊ ನಾವು ಜಾಬ್ ಕೇಳ್ತಾ ಇದ್ದೀವಿ, ಅವ್ರು ಕೆಲಸವನ್ನು ಕೊಡ್ತಾರೆ, ನಾವು ಜಾಬ್ ಮಾಡಿಕೊಡ್ತೀವಿ, ಅವ್ರು ನಮ್ಗೆ ಸ್ಯಾಲ್ರಿ ಕೊಡ್ತಾರೆ, ದಟ್ ಈಸ್ ಇನಫ್. ಇಷ್ಟೇ ಇರುವಂಥದ್ದು ಮೇನು ವರ್ಕಲ್ಲಿ. ಸೊ ದಯವಿಟ್ಟು ನಿಮ್ಮ ಪರ್ಸ್ನಲ್ ಯಾವುದೇ ವಿಷಯಗಳನ್ನ ಡಿಸ್ಕಸ್ ಮಾಡಬೇಡಿ. ಇನ್ ಕೇಸ್ ಯಾರಾದರೂ ಕ್ರಾಸ್ ಕ್ವಶನ್ ಕೇಳಿದರೆ, ನಮಗೆ ಮಕ್ಕಳಿದ್ದಾರೆ, ಚಿಕ್ಕ ಮಕ್ಕಳಿದ್ದಾರೆ, ದೊಡ್ಡ ಮಕ್ಕಳಿದ್ದಾರೆ ಅಂತ ಕೇಳಿದರೆ, ತುಂಬ ಚಿಕ್ಕ ಚಿಕ್ಕ ಮಕ್ಕಳಿದ್ದಾರೆ ಅಂತ ಮೆನ್ಷನ್ ಮಾಡಬೇಡಿ. ಹಿಂದೆ ಒಂದು ಸ್ವಲ್ಪ ಜನರನ್ನ ರಿಜೆಕ್ಟ್ ಮಾಡಿದಾರೆ ಅವರು, ಬಟ್ ಕೆಲಸ ಮಾಡಿಕೊಡೋ ಕೆಪಾಸಿಟಿ ನಿಮ್ಮಲ್ಲಿ ಇದೆ ಅಂತಂದರೆ, ಸೊ ಡೆಫಿನೆಟ್ಲಿ ಇಲ್ಲಿ ನೀವು ಇದನ್ನು ಮಾಡ್ಬೋದು, ಓಕೆ. ಆ್ಯಂಡ್ ಬಾಕಿ ನಿಮಗೆ ಆ ವೀಡಿಯೋ ನೋಡಿದರೆ, ನಾನು ವೀಡಿಯೋ ಲಿಂಕ್ ಕೊಡ್ತೀನಿ, ಆ ವೀಡಿಯೋದಲ್ಲಿ ಕಂಪ್ಲೀಟ್ ಇಂಟರ್ವ್ಯೂ ಪ್ರೊಸೆಸ್ನ ನಾನೆಲ್ಲ ಶೋ ಮಾಡಿ ತೋರಿಸಿದ್ದೀನಿ ಯಾವ ರೀತಿ ಇರುತ್ತೆ ಅಂತ. ಸೊ ಅದನ್ನೊಂದ್ಸಾರಿ ನೋಡಿ, ಅದರಿಂದ ನಿಮ್ಗೆ ಒಂದು ಐಡಿಯಾ ಬರುತ್ತೆ, ಓಕೆ. ಸೊ ಇದು ಇತರ ಒಂದು ಉದ್ಯೋಗ ಮಾಹಿತಿ. ಐ ಹೋಪ್ ನಿಮಗೆಲ್ಲ ಇಷ್ಟ ಆಗಿದೆ ಅಂತ ಅನ್ಕೋತೀನಿ.